ಅಕ್ಕಿಯನ್ನು ರಾಜಕೀಯ ಮಾಡುತ್ತಿದ್ದಾರೆ ನಮ್ಮ ರಾಜಕಾರಣಿಗಳು ಬಡವರ ಹಸಿವನ್ನು ಕೂಡ ರಾಜಕೀಯದ ವಸ್ತುವಾಗಿ ಬಳಸಿಕೊಳ್ಳುತ್ತಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಬಡವರಿಗೆ ಅಕ್ಕಿ ಕೊಡೋ ಭಾಗವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮೊರೆ ಹೋಗುತ್ತೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ಅಕ್ಕಿ ಕೊಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ ಕಾರಣ ರಾಜ್ಯ ಸರ್ಕಾರದ ಮೇಲಿರೋ ದ್ವೇಷಾನೋ ಅಥವಾ ಲೋಕಸಭಾ ಚುನಾವಣೆಗೆ ಗೇಮ್ ಆಡ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ ಪುಕ್ಸಟ್ಟೆ ಅಕ್ಕಿಯನ್ನ ಕೇಳ್ತಾ ಇದೆಯಾ ಖಂಡಿತ ಇಲ್ಲ ಇನ್ನು ಸಬ್ಸಿಡಿ ದರದಲ್ಲಿ ಡಿಸ್ಕೌಂಟ್ ರೂಪದಲ್ಲಿ ಅಕ್ಕಿ ಕೇಳ್ತಾ ಇದೆಯಾ ಅದು ಕೂಡ ಇಲ್ಲ ಮಾರುಕಟ್ಟೆಯ ಬೆಲೆಯನ್ನೇ ಕೊಡ್ತೀವಿ ನೀವು ಅಕ್ಕಿ ಕೊಡಿ ಅಂತ ರಾಜ್ಯ ಸರ್ಕಾರ ಕೇಳ್ತಾ ಇದೆ ಇಷ್ಟು ಕೇಳಿದ್ರೂ ಕೂಡ ಕೇಂದ್ರ ಸರ್ಕಾರ ಮಾತ್ರ ಉತ್ತರವೇ ಕೊಡ್ತಿಲ್ಲ ಬೇರೆ ರಾಜ್ಯದಿಂದ ತರಿಸಿ ಕೊಡುವ ಭರವಸೆ ಕೊಡ್ತಾ ಇದೆಯಾ ಅದು ಕೂಡ ಇಲ್ಲ ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ವಿಳಂಬವಾಗುತ್ತಾ ಹಾಗಾದ್ರೆ ಕಾದು ಕುಳಿತ ಬಡವನ ಪಾಡೇನು ರಾಜ್ಯ ಸರ್ಕಾರದ ಮೇಲಿರುವಂತ ದ್ವೇಷಾನೋ ಅಥವಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋದಾಮಿನಲ್ಲಿ ಅಕ್ಕಿನೇ ಇಲ್ವಾ ಇವೆಲ್ಲಕ್ಕೂ ಉತ್ತರವನ್ನ ಹುಡುಕೋಣ ಬನ್ನಿ ಎಸ್ 2013 ರಲ್ಲಿ ಭಾರತದಲ್ಲಿ ಆಹಾರ ಭದ್ರತೆ ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು ದೇಶದಲ್ಲಿ ಯಾವ ವ್ಯಕ್ತಿಯೂ ಕೂಡ ಹಸಿವಿನಿಂದ ನರಳಬಾರದು ಪ್ರತಿ ವ್ಯಕ್ತಿಗೂ ಅಗತ್ಯ ಪ್ರಮಾಣದ ಆಹಾರ ಸಿಗಬೇಕು ಅನ್ನೋದೇ ಈ ಕಾಯ್ದೆಯ ಉದ್ದೇಶವಾಗಿತ್ತು ಹಾಗಾಗಿ ಕಾಯ್ದೆಯ ಅನ್ವಯ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಆಹಾರ ಒದಗಿಸುವ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ವಹಿಸಿಕೊಂಡಿತ್ತು ಇನ್ನು ಆಯಾಯ ರಾಜ್ಯಕ್ಕೆ ಅಕ್ಕಿಯನ್ನ ಪೂರೈಸುವಂತ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ವಹಿಸಿಕೊಂಡಿತ್ತು ಸದ್ಯ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಪ್ರತಿ ಸದಸ್ಯರಿಗೆ ತಲಾ 5 ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಸರಬರಾಜು ಮಾಡುತ್ತಿದೆ ಈಗ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ಕೊಡಲು ಮುಂದಾಗಿದೆ ಆದರೆ ಈ ಹೆಚ್ಚುವರಿ ಅಕ್ಕಿಯನ್ನ ಪೂರೈಕೆ ಮಾಡಲು ಕೇಂದ್ರ ಸರ್ಕಾರ ಮಾತ್ರ ಒಪ್ಪಿಕೊಳ್ಳತಾ ಇಲ್ಲ ಇದಕ್ಕೆ ನಾನಾ ಕಾರಣಗಳನ್ನು ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಅವುಗಳಂದ್ರೆ ಮುಂಗಾರು ವಿಳಂಬ ಆಗಿದೆ ಹಾಗಾಗಿ ಆಹಾರ ಉತ್ಪಾದನೆಯಲ್ಲಿ ಕೊರತೆ ಬರೋ ಸಾಧ್ಯತೆ ಇದೆ ಜೊತೆಗೆ ಭೀಕರ ಬರದ ಸೂಚನೆಯು ಸಿಕ್ಕಿರೋದ್ರಿಂದ ಆಪತ್ಕಾಲದ ನಿರ್ವಹಣೆಗೆ ಹೆಚ್ಚುವರಿ ದಾಸ್ತಾನು ಇಟ್ಟುಕೊಂಡಿದ್ದೇವೆ ಅಂತ ಹೇಳ್ತಾ ಇದೆ ಆದರೆ ಅಂಕಿ ಅಂಶಗಳ ಪ್ರಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಹೆಚ್ಚುವರಿಯಾಗಿ 262.2 ಲಕ್ಷ ಟನ್ ಅಕ್ಕಿ 313.88 ಲಕ್ಷ ಟನ್ ಗೋಧಿ 226.85 ಲಕ್ಷ ಟನ್ ಭತ್ತ ಆದರೆ ಕೇಂದ್ರ ಸರ್ಕಾರ 182.58 ಲಕ್ಷ ಟನ್ ಹೆಚ್ಚುವರಿ ದಾಸ್ತಾನು ಅಕ್ಕಿ ಇಟ್ಕೊಂಡಿದೆ ಕರ್ನಾಟಕಕ್ಕೆ ತಿಂಗಳಿಗೆ ಬರೀ 2.5 ಲಕ್ಷ ಟನ್ ಅಕ್ಕಿ ಕೊಡಲು ನಿರಾಕರಿಸುತ್ತಿದೆ ಇದು ಕೇಂದ್ರ ಸರ್ಕಾರದ ಬಡವರ ವಿರೋಧಿ ಧೋರಣೆಯನ್ನು ಎತ್ತಿ ತೋರಿಸ್ತಾ ಇದೆ ಅಂತ ರಾಜ್ಯ ಸರ್ಕಾರ ಆರೋಪ ಮಾಡುತ್ತಿದೆ ಇನ್ನು ನಾವೇನು ಪುಕ್ಸಟ್ಟೆ ಕೇಳ್ತಿಲ್ಲ ಸಬ್ಸಿಡಿ ದರದಲ್ಲೂ ಕೇಳ್ತಿಲ್ಲ ಬದಲಾಗಿ ಮಾರುಕಟ್ಟೆಯ ಬೆಲೆ ಕ್ವಿಂಟಾಲಿಗೆ 3400 ರೂಪಾಯಿ ಕೊಡ್ತೀವಿ ಅಂತ ಕೇಳಿದ್ರೂ ಕೂಡ ಕೇಂದ್ರ ಸರ್ಕಾರ ಅಕ್ಕಿ ಕೊಡದೆ ಜನವಿರೋಧಿ ತೋರಿಸ್ತಿದೆ ಅಂತ ರಾಜ್ಯ ಸರ್ಕಾರ ಬಲವಾಗಿ ಟೀಕಿಸುತ್ತಿದೆ ಅನ್ನಭಾಗ್ಯ ಜಾರಿಯಾಗೋದು ಡೌಟಾ ಹಾಗಾದ್ರೆ ಜುಲೈ 1 ರಿಂದ ಅನ್ನಭಾಗ್ಯ ಜಾರಿಯಾಗೋದು ಡೌಟಾ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಆದರೆ ಸದ್ಯ ಕರ್ನಾಟಕ ಸರ್ಕಾರ ಬೇರೆ ರಾಜ್ಯಗಳಿಂದ ಅಕ್ಕಿ ಖರೀದಿಸಲು ಮುಂದಾಗಿವೆ ಸಿಎಂ ಸಿದ್ದರಾಮಯ್ಯ ತೆಲಂಗಾಣ ಸಿಎಂ ಅವರನ್ನು ಸಂಪರ್ಕಿಸಿ ಅಕ್ಕಿ ಪೂರೈಕೆಗೆ ಮನವಿ ಮಾಡಿದ್ದಾರೆ ಅದಕ್ಕೆ ಒಪ್ಪಿಕೊಂಡಂತ ತೆಲಂಗಾಣ ಸರ್ಕಾರ ಕೊಡುವುದಾಗಿಯೂ ಕೂಡ ಭರವಸೆಯನ್ನ ನೀಡಿದೆ ರಾಜ್ಯ ಆಹಾರ ಇಲಾಖೆಯು ಪಂಜಾಬ್ ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳನ್ನು ಕೂಡ ಸಂಪರ್ಕ ಮಾಡಿ ಪ್ರಯತ್ನಿಸಿತ್ತು ಇನ್ನು ಆಹಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ದೂರವಾಣಿ ಕರೆಗಳ ಮೂಲಕ ಅಕ್ಕಿ ವೆಚ್ಚ ಸಾಗಾಣಿಕೆ ವೆಚ್ಚ ಸೇರಿದಂತೆ ಅನೇಕ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ನೀಡಿದ್ದಾರೆ ಆಹಾರ ಇಲಾಖೆಯು ಈಗಾಗಲೇ ಅಕ್ಕಿಯ ಲಭ್ಯತೆಯ ಬಗ್ಗೆ ಪ್ರಾಥಮಿಕ ವರದಿಗಳನ್ನು ಸರ್ಕಾರಕ್ಕೆ ನೀಡಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಅಕ್ಕಿ ಪಾಲಿಟಿಕ್ಸ್ ಆದರೆ ಸಿದ್ದರಾಮಯ್ಯನವರು ಮಾತ್ರ ಇದನ್ನು ಚಾಲೆಂಜಿಂಗ್ ರೂಪದಲ್ಲಿ ತೆಗೆದುಕೊಂಡಿದ್ದಾರೆ ಬಡವರಿಗೆ ನಾನು ಅಕ್ಕಿ ಕೊಟ್ಟೇ ಕೊಡ್ತೀನಿ ಅನ್ನೋ ದೃಢ ನಿರ್ಧಾರದಲ್ಲಿ ಇರೋ ಹಾಗೆ ಕಾಣ್ತಾ ಇದೆ ಹಾಗಾದರೆ ಜುಲೈ 1ಕ್ಕೆ ಇದು ಫಲಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದು ಈ ಕ್ಷಣದ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯ ಟೈಮ್ಸ್ ನಮಸ್ಕಾರ
ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ YouTube ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ Facebook ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ